ಅಂದರೆ ಒಂದ್ಸತಿ ಏನೋ ನಾವು ಕರ್ಕೊಂಡ್ವಿ, ಮತ್ತೆ ಬಿಟ್ಟಿದ ತಕ್ಷಣ ಎಲ್ಲ ಓದಕ್ಕೆ ಶುರು ಮಾಡ್ತವೆ. ತಿರ್ಗಾ ಪನಿಷ್ಮೆಂಟ್ ಕೊಡೋಣ, ಬೆಳಿಗ್ಗೆ ನಾಲ್ಕೂವರೆಗೆ ಎಬ್ಬಿಸೋಣ, ಬೆಂಡೆತ್ತೋಣ, ಕಾಲೇಜಿಗೆ ಕಳ್ಸೋಣ, ಟ್ಯೂಷನ್ಗೆ ಕಳ್ಸೋಣ. ನಾವೆಲ್ಲ ವಿದ್ಯೆ ಇಲ್ದಿರೋ ಹೀರೋಗಳಾಗಿದ್ದೀವಿ, ನೀವೆಲ್ಲ ವಿದ್ಯಾವಂತ ಹೀರೋಗಳಾಗಿ ದಯವಿಟ್ಟು ಇದನ್ನು ಮಾತ್ರ ಬಿಡಬೇಡಿ. ಗೊತ್ತಿಲ್ಲ ನನಗೆ, ನನಗೊಂದು ನೋಡಿದ ತಕ್ಷಣ ಅನಿಸ್ತಿತ್ತು, ನಾನು ಪ್ರೇಮಿ ಹತ್ರ ಹೇಳ್ತಿದ್ದೆ, ಪ್ರೇಮಿ ಬಿಡೋದು ಬೇಡ ಹೇಳಿ ನೋಡಿ, ಇನ್ನೊಂದು ಟ್ರೈ ಮಾಡೋಣ. ಪ್ರಜ್ವಲ್ ಹೇಳಿದೆ ಬಿಡೋದು ಬೇಡ, ಇನ್ನೊಂದು ಟ್ರೈ ಮಾಡೋಣ. ಒಬ್ಬರೊಬ್ಬರು ರಾಕ್ಷಸರಿದ್ದಂಗಿದ್ದಾರೆ, ನಿಂತರೆ ಸ್ಕ್ರೀನ್ ಮೇಲೆ ಹೊಡೆದಾಡ್ತಾರೆ, ಬಿಡಲ್ಲ, ಇವರಿಗೆ ಸೋಲೆ ಇಲ್ಲ ಅಂತ. ಸೊ ಹಂಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ನೀವೆಲ್ಲ ಬನ್ನಿ ಸ್ಟೇಜ್ ಮೇಲೆ, ಮಕ್ಕಳೆಲ್ಲ ಬನ್ನಿ, ಎಲ್ಲ ಬನ್ನಿ. ವಿಜಯ್ ಸರ್ ಇವರೆಲ್ಲರ ಜೊತೆಗೆ ನಂದಕಿಶೋರ್ ಅವರು ಕೂಡ ವೇದಿಕೆ ಮೇಲೆ ಬರ್ತಾರೆ. ಹೌದು, ನಂದಾ ಬಾ, ಅಜನೀಶ್ ಬನ್ನಿ, ಅಜನೀಶ್ ಸರ್ ತಾವು ಕೂಡ ವೇದಿಕೆಗೆ ಬರ್ಬೇಕು. ಬನ್ರಪ್ಪ, ಎಲ್ಲ ಬನ್ರಮ್ಮ, ಬನ್ರಮ್ಮ, ಬಾ, ಉದ್ದಯ್ ಅವ್ರ ಹಿಂದೆ ನಿಂತ್ಕೊಳ್ರು, ಬಾಮ ಬಾಮ ಬಾ 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 ಬಾ, ಉದ್ದಯ್ ಅವ್ರ ಹಿಂದೆ ನಿಂತ್ಕೊಳ್ರು, ಬನ್ರಪ್ಪ ಬಾ, ಬಾಮ ಬಾಮ ಬಾ ಬಾ ಬಾ, ಡಿ ಓ ಪಿ ಬನ್ನಿ, ಮಗ ಒಂಚೂರು ಹಿಂದೆ ಬನ್ರು, ಆ ಸೈಡಿಗೆ ಬನ್ರು, ನಾವು ಅಪ್ಪದಿರ್ ಅಪ್ಪದಿರ್ ಕಾಣಿಸ್ಕೋತೀವಿ. ನಿಮಗೆ ಎಲ್ಲ ನಾನು ಒಂದೇ ಕೇಳ್ಕೊಳ್ಳೋದು, ನಾವಿಷ್ಟು ಜನ ನಿಂತಿದ್ದೀವಲ್ಲ, ಯಾರ್ಯಾರು ಯಾರ್ಯಾರು ಎಲ್ಲ ನಿಂತಿದ್ದೀವಲ್ಲ, ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾವು ಅನುಭವಿಸಿರೋ ಅವಮಾನ ನೋವು ನಿಮ್ಗೆ ಯಾರಿಗೂ ಆಗದೇ ಇರಲಿ ಅಂತ ದೇವರೊಂದು ಒಳ್ಳೆ ಸ್ಟೇಜ್ ಕೊಟ್ಟಿದ್ದಾನೆ ಇವತ್ತು. ನಿಮ್ಗೆ ಯಾರಿಗೂ ಅದು ಬರದೇ ಇರಲಿ, ನಿಮ್ಮನ್ನು ಯಾರು ಮುಟ್ಟದಿರಂಗಾಗಿ ಹೋಗಲಿ, ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಿ ಹತ್ತು ವರ್ಷ ನಡೆಸೋ ಅನ್ನೋ ಎಲ್ಲರದ್ದು ಎನರ್ಜಿ ಕಾಣುತ್ತೆ, ಒಬ್ಬೊಬ್ಬರಲ್ಲೂ ಒಬ್ಬೊಬ್ಬರಲ್ಲೂ. ಈ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ಈ 23ಕ್ಕೆ ರಿಲೀಸ್ ಆಗ್ತಾ ಇದೆ, ಗಾಂಧಿನಗರದಲ್ಲಿ ನಡೆಯುವಂಥ ಚಕ್ರವ್ಯೂಹನ ಭೇದಿಸೋ ಏಕೈಕ ವೀರರು ಅಂದರೆ ನೀವೇ ಆಗಿ, ದಯವಿಟ್ಟು ನಾನು ಜೊತೆಯಲ್ಲಿರ್ತೀನಿ. ನೀವಂತೂ ಗೆದ್ದೇ ಗೆಲ್ತೀರ, ನಮ್ಮ ತಾಯಿನೇ ಗೆಲ್ತೀರ, ಬೇಜಾರು ಮಾಡ್ಕೊಳ್ಬೇಡಿ.